Hello students, good morning. I hope all of you are watching the videos. In second standard English, first lesson, all of you know Raksha Bandhan. Okay, this is the festival of love and affection between brothers and sister. In last video, I gave some work. Okay, question answer and list out some action word. See? And pair word we learned. Pair word means ಏನಂತಲ್ಲಿ grandfather, grandmother ಅಂತ ಪೇರ್ ಮಾಡಿ ಕೊಟ್ಟಿದ್ರು. ಅದೇ ರೀತಿ ಪಿಕ್ಚರ್ಸ್ ಕೊಟ್ಟಿದ್ರು, ಹಾಗೇನೆ ನೀವು ಪೇರ್ ಮಾಡಬೇಕು ಅಂತ ಇತ್ತು. ಅದು ನಿಮಗೆ ಏನಂತ ಇದೆ ಅದು ಅದು ಹೆಡ್ಡಿಂಗ್ ಬಂದಿಲ್ಲ. ಏನಪ್ಪ ಅಂದರೆ ಜೆಂಡರ್, ಫೆಮಿನಿನ್ ಜೆಂಡರ್, ಮಸ್ಕ್ಯುಲಿನ್ ಜೆಂಡರ್. ನಿಮಗೆ ಇವಾಗ ಬೇಸಿಕ್ ಆಗಿರೋದ್ರಿಂದ ಪೇರ್ ವರ್ಡ್ ಅನ್ನೋ ಥರದಲ್ಲಿ ಕೊಟ್ಟಿದ್ದಾರೆ. ಈಗ ಪೇರ್ ವರ್ಡ್ ಅಂತ ಮಾಡಿದಾಗ ನಾವು ಗ್ರ್ಯಾಂಡ್ ಮದರ್ಗೆ ಪೇರ್ ವರ್ಡ್ ಗ್ರ್ಯಾಂಡ್ ಫಾದರ್, ಹಾಗೆ ಮದರ್ ಪೇರ್ ವರ್ಡ್ ಈಸ್ ಫಾದರ್, ಸಿಸ್ಟರ್ ಪೇರ್ ವರ್ಡ್ ಈಸ್ ಬ್ರದರ್, ಆಂಟ್ ಅಂಕಲ್. ಇಲ್ಲಿ ಏನಿದೆ, ಗ್ರ್ಯಾಂಡ್ ಮದರ್, ಮದರ್, ಸಿಸ್ಟರ್, ಆಂಟ್, ದೀಸ್ ಆರ್ ಫೆಮಿನೈನ್ ಜೆಂಡರ್, ದ ವರ್ಡ್ ವಿಚ್ ಶೋಸ್ ದಟ್ ಅ ಪರ್ಸನ್ ಈಸ್ ಅ ಫಿಮೇಲ್. ಓಕೆ, ಅದನ್ನು ತೋರಿಸುವಂಥ ವರ್ಡ್ಸ್ಗಳನ್ನು ನಾವು ಫೆಮಿನೈನ್ ಜೆಂಡರ್ ಅಂತೀವಿ. ಅದಕ್ಕೆ ಆಪೋಸಿಟ್ ದ ವರ್ಡ್ ವಿಚ್ ಶೋಸ್ ದಟ್ ಆರ್ ದ ವರ್ಡ್ ವಿಚ್ ರೆಪ್ರೆಸೆಂಟ್ ಅ ಮೇಲ್, ಮೇಲ್ ಅಂತ ಅದು ತೋರಿಸುತ್ತಲ್ಲ, ಅವುಗಳಿಗೆ ನಾವು ಮಸ್ಕ್ಯುಲಿನ್ ಜೆಂಡರ್ ಅಂತೀವಿ ಅಲ್ವಾ. ಈ ರೀತಿ ನೀವು ಮುಂಚೆ ಬ್ರಿಡ್ಜ್ ಕೋರ್ಸಲ್ಲಿ ಕೂಡ ಕಲ್ತ್ಕೊಂಡಿದ್ದೀರಾ ಅಲ್ವಾ. ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಫಾದರ್, ಮದರ್ ಫಾದರ್, ಸಿಸ್ಟರ್ ಬ್ರದರ್, ಆಂಟ್ ಅಂಕಲ್. ಆ್ಯಂಡ್ ನೆಕ್ಸ್ಟ್ ಆ್ಯಕ್ಷನ್ ವರ್ಡ್ಸ್, ಅಲ್ಲಿ ಏನು ಬಂದಿತ್ತು ಪಿಕ್ಚರಲ್ಲಿ, ಟೈಯಿಂಗ್, ಸೆಲೆಬ್ರೇಟಿಂಗ್, ಟೇಕಿಂಗ್, ಕ್ಯಾರಿಯಿಂಗ್. ಅಂದರೆ ಏನು, ಯಾವ ವರ್ಡ್ಸ್ಗಳು ಕೆಲಸವನ್ನು ತೋರಿಸ್ತಿದೆ, ಅಲ್ಲಿ ಏನಾಗ್ತಿದೆ ಅನ್ನೋದನ್ನು ತೋರಿಸುತ್ತಲ್ಲ, ಅವುಗಳಿಗೆ ಆ್ಯಕ್ಷನ್ ವರ್ಡ್ ಅಂತ ಹೇಳ್ತೀವಿ. ಅದೇ ಥರ ಐ ಟೋಲ್ಡ್ ಯು ಟು ಮೇಕ್ ಅ ಲಿಸ್ಟ್ ಆಫ್ ಸಮ್ ಮೋರ್ ಆ್ಯಕ್ಷನ್ ವರ್ಡ್ಸ್. ಓಕೆ, ಟೇಕಿಂಗ್, ಟೈಯಿಂಗ್, ಗಿವಿಂಗ್, ಕ್ಯಾರಿಯಿಂಗ್, ಗೋಯಿಂಗ್, ಸಿಂಗಿಂಗ್, ಡಾನ್ಸಿಂಗ್, ಕಟ್ಟಿಂಗ್, ಸಿಂಗಿಂಗ್, ಸ್ಕಿಪ್ಪಿಂಗ್, ಜಂಪಿಂಗ್ ಅಲ್ವಾ. ಅಂದರೆ ನಾವು ಏನು ಮಾಡ್ತಿದ್ದೀವಿ ಅಥವಾ ಅವ್ರು ಏನು ಮಾಡ್ತಿದ್ದಾರೆ, ಅಲ್ಲಿ ಏನು ಆಗ್ತಿದೆ ಅನ್ನೋದನ್ನು ತೋರಿಸುತ್ತಲ್ಲ, ಅದು ಆ್ಯಕ್ಷನ್ ವರ್ಡು. ಈಗ ಇವತ್ತಿನ ಲೆಸನಲ್ಲಿ ಏನಿದೆ ಅಂತ ಅಂದರೆ, ಹೌ ಟು ಯೂಸ್ ದ ವರ್ಡ್ ಬಿಟ್ವೀನ್, ಅದು ಸೆಂಟೆನ್ಸಲ್ಲಿ ಕೊಟ್ಟಿದ್ದಾರೆ. ಹಾಗೆ ವಿತ್ ಪಿಕ್ಚರ್, ನಿಮಗೆ ಪಿಕ್ಚರಲ್ಲಿ ತೋರಿಸಿ ಹೇಳಿದಾಗ ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ವಾ. ಬಿಟ್ವೀನ್ ವರ್ಡ್ನ ಯಾವ ಸಂದರ್ಭದಲ್ಲಿ ಬಳಸಬೇಕು ಅನ್ನೋದು, ಹೌ ವೇರ್ ವಿ ಯೂಸ್ ಅಥವಾ ವೇರ್ ಡು ವಿ ಯೂಸ್ ದ ವರ್ಡ್ ಬಿಟ್ವೀನ್. ಆ್ಯಂಡ್ ಸಮ್ ರೈಮಿಂಗ್ ವರ್ಡ್ಸ್ ಆರ್, ನಾವೇನಂತ ಹೇಳ್ತೀವಿ, ಸೇಮ್ ಸೌಂಡ್ ಬರುತ್ತಲ್ಲ, ಬೈ, ಟೈ, ಫ್ಲೈ, ಟ್ರೈ ಅಲ್ವಾ. ಹಾಗೆ ಇಯರ್, ಹಿಯರ್, ಫಿಯರ್, ಟಿಯರ್, ಈ ರೀತಿ ವರ್ಡ್ಸ್ಗಳನ್ನು ಕೂಡ ಅಲ್ಲಿ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ನೋಡೋಣ. ಆ್ಯಂಡ್ ಒನ್ ಮೋರ್ ಹೋಮ್ವರ್ಕ್ ಐ ಹ್ಯಾಡ್ ಗಿವನ್, ಆನ್ಸರ್ ದ ಫಾಲೋಯಿಂಗ್ ಇನ್ ವರ್ಡ್ ಆರ್ ಅಪ್ರೇಸ್ ಈಚ್. ವೇರ್ ಇಸ್ ಸುಮಾ ಗೋಯಿಂಗ್? ಸುಮಾ ಈಸ್ ಗೋಯಿಂಗ್ ಟು ಮಾರ್ಕೆಟ್. ವಾಟ್ ಡಸ್ ಶಿ ವಾಂಟ್ ಟು ಬೈ? ಶಿ ವಾಂಟ್ಸ್ ಟು ಬೈ ರಾಖಿ. ವೆನ್ ಈಸ್ ಅಫೆಕ್ಷನ್ ಆ್ಯಂಡ್ ಲವ್ ಎಸ್ಟಾಬ್ಲಿಷ್ಡ್? ಆನ್ ರಕ್ಷಾಬಂಧನ್. ಲವ್ ಆ್ಯಂಡ್ ಅಫೆಕ್ಷನ್ ಎಸ್ಟಾಬ್ಲಿಷ್ಡ್ ಆನ್ ರಕ್ಷಾಬಂಧನ್. ಹಿಯರ್ ದ ಮೇನ್ ಲೆಟಸ್ ರೈಟ್, ಲೆಟಸ್ ಲರ್ನ್ ಟು ಯೂಸ್ ಬಿಟ್ವೀನ್. ಹಿಯರ್ ಹೌ ಡು ವಿ ಯೂಸ್ ದ ವರ್ಡ್ ಬಿಟ್ವೀನ್? ಓಕೆ, ಯೂಸ್ ಬಿಟ್ವೀನ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ಒನ್ ಈಸ್ ಡನ್ ಫಾರ್ ಯು. ದ ಗರ್ಲ್ಸ್ ಆರ್ ಬ್ರಿಂಗಿಂಗ್ ದ ಪ್ಲೇಟ್, ಕೀಪಿಂಗ್ ದ ರಾಕಿ ಬಿಟ್ವೀನ್ ದ ಲ್ಯಾಂಪ್ಸ್. ಹಿಯರ್ ಸಿ ಟೂ ಲೈಟ್ಸ್ ಮೀನ್ಸ್ ಏನಂತ ಹೇಳ್ತೀವಿ, ದೀಪಗಳನ್ನು ಇಟ್ಟಿದ್ದಾರೆ ಅಲ್ವಾ, ಅದರ ಮಧ್ಯದಲ್ಲಿ ರಾಖಿಯನ್ನು ತೊಗೊಂಡು ಬರ್ತಿದ್ದಾರೆ. ಸೊ ಇಲ್ಲಿ ಬಿಟ್ವೀನ್ ಅಂತ ಬಂದರೆ ಏನು, ನಡುವೆ, ಅವೆರಡರ ಮಧ್ಯದಲ್ಲಿ ಅಲ್ವಾ. ಗರ್ಲ್ಸ್ ಏನು ಮಾಡ್ತಿದ್ದಾರೆ, ರಾಖಿಯನ್ನು ಎರಡು ದೀಪಗಳ ನಡುವೆ ಇಟ್ಕೊಂಡು ತಗೋಬರ್ತಿದ್ದಾರೆ, ಎಕ್ಸಾಂಪಲ್ ನೋಡಿದ್ವಿ. ಹಾಗೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ದ ಸ್ಕೂಲ್ ಈಸ್ ಡ್ಯಾಶ್ ದ ಟೂ ಟ್ರೀಸ್. ಸಿ ಹಿಯರ್ ಟೂ ಟ್ರೀಸ್ ಆ್ಯಂಡ್ ದ ಸ್ಕೂಲ್ ಈಸ್ ಬಿಟ್ವೀನ್ ದ ಟೂ ಟ್ರೀಸ್. ಸೊ ಹಿಯರ್ ವಿ ಹ್ಯಾವ್ ಟು ರೈಟ್ ಬಿಟ್ವೀನ್ ಆ್ಯಂಡ್ ರೀಡ್ ದ ಸ್ಕೂಲ್ ಈಸ್ ಬಿಟ್ವೀನ್ ಟೂ ಟ್ರೀಸ್. ಬಿಟ್ವೀನ್ ದ ಟೂ ಟ್ರೀಸ್, ಎರಡು ಮರಗಳ ನಡುವೆ ಸ್ಕೂಲ್ ಇದೆ ಅಲ್ವಾ.
Next one, Sumana is sitting, dash the staring and the seat. Here, staring and seat. She is sitting between the staring and seat. So, we have to write between and read. Sumana is sitting between the staring and the seat. ಗೊತ್ತಾಗ್ತಿದೆಯಲ್ವಾ ಈ ಪಿಕ್ಚರ್ನ ನೋಡಿದಾಗ ನಾವು ಯಾವಾಗ ಬಿಟ್ವೀನ್ ಅನ್ನೋದನ್ನು ಬಳಸಬೇಕು ಯಾವುದಾದ್ರು ಟೂ ಥಿಂಗ್ಸ್ ಅಥವಾ ಟೂ ಪರ್ಸನ್ಸ್ ನಡುವೆ ಒಬ್ಬರಿದ್ದಾರೆ ಅಂತ ಹೇಳುವಾಗ ಈಗ ಹೇಳ್ತೀವಲ್ಲ ನೋಡಿ ಇಲ್ಲೇ ಎಕ್ಸಾಂಪಲ್ ಇದೆ ಈಗ ಇದು ರಮೇಶ್ ಅಂತ ಅಂದ್ಕೊಳ್ಳೋಣ ರಮೇಶ್ ಈ ಸಿಟ್ಟಿಂಗ್ ಬಿಟ್ವೀನ್ ದ ಟೂ ಬಾಯ್ಸ್ ಅವರ ಮಧ್ಯದಲ್ಲಿ ಅದೇ ಇದು ಕೂಡ ಈಗ ರಾಧಾ ಅಂತ ಅಂದ್ಕೊಳ್ಳೋಣ ರಾಧಾ ಈ ಸಿಟ್ಟಿಂಗ್ ಬಿಟ್ವೀನ್ ರಮಾ ಆ್ಯಂಡ್ ರಮ್ಯಾ ಈ ರೀತಿ ನಾವು ಹೇಳೋದು ಮಧ್ಯದಲ್ಲಿ ಅಲ್ವಾ ನಡುವೆ ಹಾಗೆ ನೆಕ್ಸ್ಟ್ ಎಕ್ಸಾಂಪಲ್ ದೇರ್ ಈಸ್ ಅ ಪಪ್ಪಿ ಡ್ಯಾಶ್ ದ ಟೂ ಡಾಗ್ಸ್ ಇದೆ ನೋಡಿ ಇಲ್ಲಿ ಪಪ್ಪಿ ಮೀನ್ಸ್ ಯಂಗ್ ಒನ್ ಆಫ್ ಡಾಗ್ ಅಲ್ವಾ ಮರಿ ಅಂತ ಹೇಳ್ತೀವಲ್ವ ಚಿಕ್ಕದು ಅದಕ್ಕೆ ಪಪ್ಪಿ ಅಂತ ಹೇಳ್ತೀವಿ ಸೊ ಎ ಪಪ್ಪಿ ದೇರ್ ಈಸ್ ಅ ಪಪ್ಪಿ ಬಿಟ್ವೀನ್ ದ ಟೂ ಡಾಗ್ಸ್ ಅಲ್ವಾ ಅಡಲ್ಟ್ಗೆ ನಾವು ಡಾಗ್ ಅಂತೀವಿ ಅದೇ ಯಂಗ್ ಒನ್ಗಿದ್ದಾಗ ಪಪ್ಪಿ ಅಂತ ಹೇಳ್ತೀವಲ್ವಾ ಸೊ ದೇರ್ ಈಸ್ ಅ ಪಪ್ಪಿ ಬಿಟ್ವೀನ್ ದ ಟೂ ಡಾಗ್ಸ್ ಅಲ್ವಾ ಈಗ ಬಿಟ್ವೀನ್ ಅನ್ನೋದನ್ನು ಬಳಸೋದು ನಮಗೆ ಐಡಿಯಾ ಬಂತು ಅಲ್ವಾ ನೀವೇನು ಮಾಡಬೇಕು ಇಲ್ಲಿ ವರ್ಡ್ನ ಬರೀಬೇಕು ಹಾಗೆ ಇದನ್ನು ಹೋಮ್ವರ್ಕಿಗೆ ಬರೀಬೇಕು ಓಕೆನಾ ಯು ಶುಡ್ ರೈಟ್ ಇನ್ ಹೋಮ್ವರ್ಕ್ ನೆಕ್ಸ್ಟ್ ಒನ್ ಐ ಟೋಲ್ಡ್ ಯು ಆಲ್ರೆಡಿ ದೇರ್ ಈಸ್ ಅ ಮೇನ್ ಅಬೌಟ್ ರೈಮಿಂಗ್ ವರ್ಡ್ ಓಕೆ ಲಾಸ್ಟ್ 10th ಮೇನ್ ಸೇ ಅಲೌಡ್ ಲಿಸ್ಟ್ ಎ ಆ್ಯಂಡ್ ಲಿಸ್ಟ್ ಬಿ ಸೊ ವಿ ಹ್ಯಾವ್ ಟು ರೀಡ್ ದೀಸ್ ವರ್ಡ್ಸ್ ಬಿ ಯು ವೈ ಬೈ ಟಿ ಐ ಇ ಟೈ ಟಿ ಎಫ್ ಎಲ್ ವೈ ಫ್ಲೈ ಎಫ್ ಎಲ್ ವೈ ಫ್ಲೈ ಟಿ ಆರ್ ವೈ ಟ್ರೈ ಸೊ ಸೌಂಡ್ ಹೇಗೆ ಬಂತು ನೋಡಿ ಎಂಡಿಂಗಲ್ಲಿ ಸೇಮ್ ಸೌಂಡ್ ಬಂತು ಬೈ ಟೈ ಫ್ಲೈ ಟ್ರೈ ಅದೇ ರೀತಿ ಕ್ರೈ ಶೈ ಫ್ರೈ ಈ ರೀತಿ ಬರ್ತದೆ ನೋಡಿ ಅಲ್ವಾ ಅದು ಎಂಡಿಂಗಲ್ಲಿ ಸೇಮ್ ಸೌಂಡ್ ಇರುತ್ತೆ ಹೋಮ್ ಆಫ್ ಏನದು ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತೀವಲ್ವಾ ಸೇಮ್ ಸೌಂಡ್ ಬರುತ್ತೆ ಅದೇ ರೀತಿ ಇನ್ನು ಎಕ್ಸಾಂಪಲ್ ಬೇರೆದಾದರೆ ವೈ ಇ ಎ ಆರ್ ಇಯರ್ ವೈ ಇ ಎ ಆರ್ ಇಯರ್ ಹೆಚ್ ಇ ಎ ಆರ್ ಹಿಯರ್ ಹೆಚ್ ಇ ಎ ಆರ್ ಹಿಯರ್ ಎಫ್ ಇ ಎ ಆರ್ ಫಿಯರ್ ಟಿ ಇ ಎ ಆರ್ ಟಿಯರ್ ಟಿಯರ್ ಇಯರ್ ಹಿಯರ್ ಫಿಯರ್ ಟಿಯರ್ ನೋಡಿ ಹೇಗಿದೆ ಅಲ್ವಾ ರೈಮಿಂಗ್ ವರ್ಡ್ಸು ಓಕೆ ಇದನ್ನು ನೀವೇನು ಮಾಡಬೇಕು ಯು ಹ್ಯಾವ್ ಟು ರೀಡ್ ಅಲೌಡ್ ಓಕೆ ನೆಕ್ಸ್ಟ್ ಮೇನ್ ಚೂಸ್ ದ ವರ್ಡ್ಸ್ ಫ್ರಮ್ ದ ಬಾಕ್ಸ್ ಆ್ಯಂಡ್ ಕಂಪ್ಲೀಟ್ ದ ಸೆಂಟೆನ್ಸಸ್ ದಿಸ್ ಒನ್ ಈಸ್ ಅಬೌಟ್ ರಕ್ಷಾಬಂಧನ್ ಫೆಸ್ಟಿವಲ್ ಓಕೆ ಅದ್ರ ಬಗ್ಗೆನೇ ಕೊಟ್ಟಿದ್ದಾರೆ ದ ಸಿಸ್ಟರ್ ಟೈಸ್ ಡ್ಯಾಶ್ ಟು ದ ಬ್ರದರ್ ವಾಟ್ ಡಸ್ ದ ಸಿಸ್ಟರ್ ಟೈ ಟು ಹರ್ ಬ್ರದರ್ ಏನನ್ನು ಕಟ್ತಾರೆ ಗೊತ್ತಿದೆ ನೋಡಿ ಈಗಲೇ ಆಪ್ಷನಲ್ಲಿದೆ ಫೆಸ್ಟಿವಲ್ ಗಿಫ್ಟ್ ಸ್ವೀಟ್ಸ್ ರಾಖಿ ಏನನ್ನು ಕಟ್ತಾರೆ ಟೈ ಮೀನ್ಸ್ ಕಟ್ಟೋದು ಅಲ್ವಾ ಹಾಗೆ ದ ಬ್ರದರ್ ಗಿವ್ಸ್ ಡ್ಯಾಶ್ ಟು ದ ಸಿಸ್ಟರ್ ವಾಟ್ ಡಸ್ ಅ ಬ್ರದರ್ ಗಿವ್ ಟು ಹಿಸ್ ಸಿಸ್ಟರ್ ಎಸ್ ಸೊ ಯು ಹ್ಯಾವ್ ಟು ರೈಟ್ ಹಿಯರ್ ಐ ಸೆಲೆಬ್ರೇಟ್ ರಾಖಿ ಡ್ಯಾಶ್ ವಾಟ್ ಈಸ್ ರಕ್ಷಾಬಂಧನ್ ಓಕೆ ದಟ್ ಈಸ್ ಯು ಹ್ಯಾವ್ ಟು ರೈಟ್ ಹಿಯರ್ I give dash to all. What will you give to all in this option? Okay. Gift already we wrote here. The sister ties Rakhi to the brother. The brother gives gift to the sister. I celebrate Rakhi festival. So last one, sweets. I give sweets to all. Okay, you have to write. So, next main is add yes to make plurals. If we add yes letter to these word, it becomes the plural form. Okay, so write and send me.
you have to read also. Okay, brother, you have to write yes and here write the word. Sister, single. So here two sisters, so we have to add yes and write here. Hand, a hand means one hand. Here two hands, yes add madbeku. Yavdu month ide, month, months, ತಿಂಗಳುಗಳು ಅಲ್ವಾ, ಆ ರೀತಿ ನನಗೆ ನೀವು ಬರೆದು ನನಗೆ ಹೋಮ್ವರ್ಕ್ ಕಳಿಸ್ಬೇಕು. ಓಕೆ, ಸೊ ಯು ಕ್ಯಾನ್ ರೈಟ್ ಮೆನಿ ಮೋರ್ ವರ್ಡ್ಸ್, ಪ್ಲೂರಲ್ ವರ್ಡ್ಸ್, ವಿಲ್ ಯು? ಓಕೆ, ಐ ಹೋಪ್ ಯು ವಿಲ್. ಥ್ಯಾಂಕ್ ಯು.